ನಮಸ್ಕಾರ. ಈಗ ನಿಂತೇ ಬಾಬಾ ಕ್ಯಾಮ್ರಾಗೆಲ್ಲ ತೊಂದರೆ ಆಗುತ್ತೆ, ಪರವಾಗಿಲ್ಲ. ಮೊದಲನೇದಾಗಿ ಕರ್ನಾಟಕದಲ್ಲಿರುವ ಎಲ್ಲಾ ಸೆಲೆಬ್ರಿಟಿಗಳಿಗೆ, ಭಾರತದಲ್ಲಿರುವ ಎಲ್ಲಾ ಸೆಲೆಬ್ರಿಟಿಗಳಿಗೆ, ಹಾಗೆಯೇ ಪ್ರಪಂಚಾದ್ಯಂತ ಕಡೆ ಇಲ್ಲಿಂದ ಇಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಈ ತುಂಬಾ ಕಡೆ ನಾನು ನೋಡಿದ್ದೀನಿ. ಯಾಕಂದ್ರೆ ಈಗ ಯೂಟ್ಯೂಬಲ್ಲಿ ಅದು ಜಾಸ್ತಿ ನಾನು ನೋಡ್ತಾ ಕೂತ್ಕೊಳ್ಳೋದು, ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಯಾಕಂದ್ರೆ ಅಷ್ಟು ಇರುತ್ತೆ ತಿಳಿಸ್ಕೊಳ್ಳೋದು. ಸೊ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಕ್ರಾಂತಿನ ವೃತ್ತಿ ಬೆರೆಸ್ತಾ ಇರೋದಕ್ಕೆ ಈಗಿಂದಲೇ ಧನ್ಯವಾದ ಹೇಳೋದು ತುಂಬ ಚಿಕ್ಕ ಪದ ಆಗೋದು. ಸೊ ಈ ಉಡಾನ್ ತೀರಿಸೋದಕ್ಕೆ ತುಂಬ ಕಷ್ಟವೂ ಕೂಡ ಇದೆ. ಸೊ ಲೈಫಲ್ಲಿ ತೀರ್ಸೋಕ್ಕಾಗಲ್ಲ, ಯಾಕಂದರೆ ಎಲ್ಲ ರೆವಲ್ಯೂಷನ್ ಒಂದೊಂದರಿ ಆಗ್ತಾರೆ. ಈಗ ಆ್ಯಕ್ಚುಲಿ ಕ್ರಾಂತಿ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ನನಗೆ ಕ್ರಾಂತಿ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಏನಕ್ಕೆ ಅಂತಂದರೆ ದೊಡ್ಡದಾಗಿ ಅದೂ ಹೇಳ್ತೀನಿ, ಎಲ್ಲ ದೊಡ್ಡದಾಗಿ ಎಕ್ಸ್ಟ್ರಾಡಿನರಿ ನಾವು ಮಾಡ್ಬಿಟ್ಟಿದ್ದೀವಿ. ಎಲ್ಲದಕ್ಕಿಂತ ಬೇರೆ ಥರ ಸಿನಿಮಾ ಮಾಡಿದ್ವಿ, ಒಂದು ಒಳ್ಳೆಯ ಸಿನಿಮಾ. ಹೇಗೆ ನಾವು ಆ್ಯಕ್ಚುಲಿ ಯಜಮಾನ ಮಾಡಿದಾಗ ಒಂದು ಇದಾಯಿತು, ಇದೆಲ್ಲ ಕಡಕ ಎಣ್ಣೆ ಅದು ಇದು ತೊಗೊಳೋದಕ್ಕೆ ಆ್ಯಕ್ಚುಲಿ ಎಲ್ಲ ಗಾಂಧಿನೇ ತೊಗೊಳೋದು ಸ್ಟಾರ್ಟ್ ಮಾಡಿ. ಹಾಗೇನೆ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಇದು ಡಿಫ್ರೆನ್ಸ್, ಇದರಿಂದ ಏನೇನು ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಈಗ ನಾನು ಆ್ಯಕ್ಚುಲಿ ನಾನು ಓದ್ಬೇಕಾದ್ರೆ 40 ರೂಪಾಯಿ 50 ರೂಪಾಯಿ ತಿಂಗಳು ಫೀಸ್ ನಮ್ಮದು, ಇಷ್ಟಲ್ಲಿ ಎಜುಕೇಷನ್ ಮುಗಿಸೋದಿನ ಒಂದು ಆ್ಯಕ್ಚುಲಿ 10th ಬಂದಾಗಲೂ ಅಷ್ಟೇ ಇರುತ್ತೆ, 60 ರೂಪಾಯಿ ಆಗಿರ್ಬೋದು ಮುಸ್ಕೋಬೇಕು ನಮ್ಮ ಗ್ರಾಮ. ಬಟ್ ಇವತ್ತು ನನ್ನ ಮಗನ ಓದಿಸ್ತಾ ಇದ್ದೀನಿ, ತುಂಬ ಜನ ನೋಡ್ತಾ ಇದ್ದೀನಿ. ನಾನು ಅದೇ ಯೋಚನೆ ಮಾಡೋದು ಹೆಂಗಪ್ಪ ಇದೆ, ಅದೊಂದು ಸ್ಕೂಲ್ ಇದೆ ಕೆಳಗೆ ಏನಂತ 24 ಲಕ್ಷ ರೂಪಾಯಿ ಒಂದು ತಿಂಗಳು ವರ್ಷಕ್ಕಂತ, ಅಂದರೆ ತಿಂಗಳಿಗೆ ಎಷ್ಟು ಆಯಿತು? ಈಗ ನನ್ನ ಮಗ ಓದೋ ಸ್ಕೂಲ್ ಆ್ಯಕ್ಚುಲಿ 8 ಲಕ್ಷ 9 ಲಕ್ಷ ಆಗ್ತಾ ಇದೆ ವರ್ಷಕ್ಕೆ. ಏನಾಯ್ತಂದ್ರೆ ಇವತ್ತೆಲ್ಲ ಇಂಜಿನಿಯರ್ಗಳು ಡಾಕ್ಟರ್ಗಳು ಎಷ್ಟೋ ಜನ ಗೌರ್ಮೆಂಟ್ ಸ್ಕೂಲಿಂದಲೇ ಬಂದಿರೋರು, ಯಾರೇ ಪ್ರೈವೇಟ್ ಸ್ಕೂಲಲ್ಲೇ ಹೋಗಿದ್ವಲ್ಲ. ನನ್ಗೆ ಗೊತ್ತಿರೋ ನಾಲೆಜ್ ಪ್ರಕಾರ ಈಗ ವಿಶ್ವೇಶ್ವರಯ್ಯವ್ರು ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲಲ್ಲೇ ಹೋದ ಆ್ಯಕ್ಚುಲಿ ದೊಡ್ಡ ಅಣೆಕಟ್ಟು ಕಟ್ಟಿದ್ರು. ಸೊ ಅಂಥ ಮಾರಿಯರಾದ್ಮೇಲೆ ಇವತ್ತೇನಿಗೆ ಇಷ್ಟು ಅದು ಎಜುಕೇಷನ್ ಹಿಂಗಾಗಿದೆ, ಅದನ್ನು ಹೇಳೋ ದೊಡ್ಡಿದೆ. ನನ್ನ ಸಂಬಂಧ ಏನೋ ಚೇಂಜ್ ಆಗುತ್ತೆ ಅಂತ ಮೇಬಿ ಆದರೂ ಆಗ್ತದೆ. ಹೆಂಗೆ ಗಾಂಧಿನೇ ತೊಗೊಳಕ್ಕೆ ಸಾಕು, ನನಗೆ ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲ್ ಸ್ವಲ್ಪ ಮುಂದಕ್ಕೆ ಬರ್ಬೋದು. ಯಾಕಂದ್ರೆ ಅದ್ರಲ್ಲಿ ಎಷ್ಟು ಜನ ಪೊಲಿಟಿಷಿಯನ್ಸ್ಗಳ್ದು ಆ್ಯಕ್ಚುಲಿ ಸ್ಕೂಲ್ಗಳಿಗೆ ಇನ್ನೂ ಚೆನ್ನಾಗುತ್ತೆ. ಓಟ್ ಇಸ್ಕೋಬೇಕಾದ್ರೆ ನಾವೇನು ಕೊಡ್ತೀವಿ, ಅದೇ ಸ್ಕೂಲಿಗೆ ಸೇರ್ಕೋಬೇಕಾದ್ರೆ ಅವ್ರು ಏನು ಕೊಡ್ತಾರೆ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಅಲ್ವಾ. ಸೊ ಅದನ್ನು ಅರ್ಥ ಮಾಡಿಸ್ತೀವಿ ಅಷ್ಟೇ, ಏನೂ ಇಲ್ಲ. ಸೊ ಈ ಸಿನಿಮಾ ಆ್ಯಕ್ಚುಲಿ ಈಗ ಹೇಳೋದು ಆ್ಯಕ್ಚುಲಿ ನಮ್ಮ ಗುರುಗಳು ಸುರೇಶ್ ಸರ್ ಈ ಸಿನಿಮಾ ಮಾಡೋದು ಖಂಡಿತ ಒಂದೊಳ್ಳೆ ಕ್ಲಾಸಿ ಡೈರೆಕ್ಟ್ ಅಂತ ಹೇಳ್ಬೋದು, ಈ ಕಡೆ ಒಂದು ಮಾಸಿ ಡೈರೆಕ್ಟ್ ಅಂತ ಹೇಳಿ. ಈಗ ನೀವು ಆ್ಯಕ್ಚುಲಿ ಯಜಮಾನ ನೋಡಿದಾಗ ಏನನ್ಸುತ್ತೆ ನಿಮಗೆ, ಈ ಕಡೆ ಕ್ಲಾಸು ಇದೆ ಆ ಕಡೆ ಮಾಸು ಇದೆ. ಯಾಕಂದ್ರೆ ಹರಿ ಪಕ್ಕಾ ಮಾಸ್ ಆ್ಯಕ್ಚುಲಿ, ಹರಿ ಕ್ಲಾಸ್ ಎಲ್ಲ ಬರಲ್ಲ, ಹರಿ ಮಾತಾಡ್ತಿದ್ರೆ ಮೇಲ್ಗಡೆ ಹಾಕ್ತಾ ಇರ್ಬೇಕು ಇವರ ಕಡೆ ಕೆಳಗಡೆಯಿಂದ ಹೋಗಿ ಕೆಳಗಡೆಯಿಂದ ಹೋಗಿ ಇಬ್ಬರು ಕಾಂಬಿನೇಷನ್ ಮಾಡಿದಂಥ ಸಿನಿಮಾ. ಹಾಗೆಯೇ ಜನಗಳಿಗೆ ಚಪ್ಪಾಳೆ ಹೊಡೆಯೋದಕ್ಕೆ, ಶಿಳ್ಳೆ ಹೊಡೆಯೋದಕ್ಕೆ, ಕೂಗಾಡೋದಕ್ಕೆ, ಕಿರ್ಚಾಡೋದಕ್ಕೆ, ಹಾಗೆಯೇ ಒಂದು ನೀತಿ ಕಥೆ ಹೇಳೋದಕ್ಕೆ ಕ್ರಾಂತಿ ಸಿನಿಮಾ ನೋಡ್ಬೋದು. ಅಂದ್ರೆ ಫ್ರಮ್ 6 to 16 ತಂದೆ ತಾಯಿ ಅಣ್ಣ ತಂಗಿ ಅಪ್ಪ ಮಗಳು ತಾಯಿ ಮಗ ಪಕ್ಕದಲ್ಲಿ ಕೈ ಹಿಡ್ಕೊಂಡು ಎಗಲ ಮೇಲೆ ಕೈ ಹಾಕೊಂಡು ಆರಾಮಾಗಿ ಕೂತ್ಕೊಂಡು ನೋಡೋದು. ಇದನ್ನ ಆಕ್ಚುಲಿ ಪರ್ಟಿಕ್ಯುಲರ್ ಆಗಿ ಯಾಕಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಆತರ ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂದ್ರೆ ನಮ್ಮ ತಾಯಿ ಕೂತ್ಕೊಂಡು ನಾನು ಕೂತ್ಕೊಂಡು ನಾನು ಸೀನ್ ನೋಡೋಕ್ಕ ಅಂದ್ರೆ ನಾನು ಮಾಡ್ತಲ್ಲ ಎಂದ. ಯಾಕಂದ್ರೆ ನಮ್ದು ಅದೊಂದು ಇದು ಯಾವಾಗ ಯೂಶ್ವಲಿ ಡಾಕ್ಸ್ ಮಾಸ್ಕ ಮೂಮೆಂಟ್ ಮಾಡ್ಕೊಂಡಿರ್ತಾರೆ ಅಥವಾ 4 ಜನ ನೋಡ ಮಾಡಿಸ್ತಾರೆ. ಸೊ ಈ ತರ ನಿಮ್ಗೆ ಅದಕ್ಕೆ ಹೇಳ್ತಾರೆ. ಸೊ ಈ ಸಿನಿಮಾದಲ್ಲಿ ಆಮೇಲೆ ಆಗ್ಲೇ Quiz Master.